ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಗಾಣ. ನಾನು ನಿಮ್ಮ ಶಶಿಕಿರಣ್. ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಟೈಟಲ್ ಮತ್ತು ತಂಬ್ನೇಲನ್ನ ನೋಡಿ ಅಂದ್ಕೊಂಡಿರ್ತೀರಾ, ಯಾವ ಥರ ಒಡೆದೋಗಿರೋ ಡಿಸ್ಪ್ಲೇನ ಅಥವಾ ಹೋಗಿರುವಂಥ ಡಿಸ್ಪ್ಲೇನ ಸರಿ ಮಾಡಿಸೋದು ಅಂತ. ಇವತ್ತು ತೋರಿಸ್ತಾ ಇದ್ದೀನಿ ಯಾವ ಥರ ಒಡೆದೋಗಿರುವಂಥ ಡಿಸ್ಪ್ಲೇನ ಅಥವಾ ಹೋಗಿರುವಂಥ ಡಿಸ್ಪ್ಲೇನ ಸರಿ ಮಾಡಬೇಕು ಅಂತ. ನೋಡ್ಬೋದು, ನನ್ನ ಹತ್ರ ಇಲ್ಲೊಂದು ಎರಡು ಮೊಬೈಲ್ಗಳಿದೆ ರಿಪೇರಿಗೆ. ಇವಾಗ ಈ ಎರಡು ಮೊಬೈಲ್ಗಳನ್ನು ರಿಪೇರಿ ಮಾಡಿಸೋದಕ್ಕೆ ಹೋಗಬೇಕು. ನಮ್ಮ ಸರ್ದೇನೆ ಅಂಗಡಿ, ಅವ್ರ ಅಂಗಡಿಗೆ ಹೋಗ್ಬಿಟ್ಟು ರಿಪೇರಿ ಮಾಡಿಸ್ಬೇಕು. ಎಸ್ ಪಿ ರೋಡ್ಗೆ ಹೋಗ್ಬಿಟ್ಟು ಪಾರ್ಟ್ಸ್ ತೊಗೊಂಬಂದು ನಾನೇ ಹಾಕೋಣ ಅಂದ್ಕೊಂಡೆ. ಬಟ್ ಆದರೆ ಏನಾಗುತ್ತಪ್ಪ ಅಂದರೆ ಮನೇಲಿ ಹಾಕಿರೋದನ್ನ ಜನ ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ. ಸೊ ಅಂಗಡಿಲಿ ಹಾಕಿರೋದನ್ನಾದ್ರೆ ಈಸಿಯಾಗಿ ಒಪ್ಕೊತಾರೆ. ಅದಕ್ಕೋಸ್ಕರ ಅಲ್ಲೇ ಹೋಗ್ಬಿಟ್ಟು ಹಾಕ್ಕೊಂಬರೋಣ ಅಂತ. ನೋಡ್ಬೋದು, ಇಲ್ಲಿ ಎರಡು ಮೊಬೈಲ್ ಇದೆ. ಇದಕ್ಕೆ ಪವರ್ ಬಟನ್ ಹೋಗಿದೆ, ಇದು ರೆಡ್ಮಿ ನೋಟ್ 5 ಈ ಮೊಬೈಲು. ಇದಕ್ಕೆ ಪವರ್ ಬಟನ್ ಹೋಗ್ಬಿಟ್ಟೈತೆ. ಇದು ಪವರ್ ಬಟನ್ ಏನು ವರ್ಕ್ ಆಗಲ್ಲ, ಒತ್ತಿದ್ರು ನೋಡ್ಬೋದು ಇಲ್ಲಿ ಏನು ವರ್ಕ್ ಆಗಲ್ಲ, ಮೊಬೈಲ್ ಆನೇ ಆಗಲ್ಲ ಇದು. ಸೊ ಚಾರ್ಜ್ ಹಾಕಿದ್ರೆ ಆನ್ ಆಗುತ್ತೆ, ಪವರ್ ಬಟನ್ ಹೋಗೈತೆ, ಪವರ್ ಬಟನಲ್ಲಿ ವರ್ಕ್ ಆಗಲ್ಲ. ಈ ಒಂದು ಮೊಬೈಲ್ ಬಂದ್ಬಿಟ್ಟು ವಿವೊ ವೈಟ್ ವೆಲ್ಲು. ಈ ಒಂದು ಮೊಬೈಲ್ಗೆ ಡಿಸ್ಪ್ಲೇ ಹೋಗಿದೆ. ಎಷ್ಟಾಗುತ್ತೆ ಡಿಸ್ಪ್ಲೇ ಎಲ್ಲ ಕೇಳ್ಕೊಂಡಿದ್ದೀನಿ, ಬನ್ನಿ ಹಾಗಾದರೆ ಶಾಪ್ ಹತ್ರ ಹೋಗ್ಬಿಟ್ಟು ಶಾಪ್ ಡೀಟೇಲ್ಸ್ ವಿತ್ ಇದಕ್ಕೆ ಎಷ್ಟಾಗುತ್ತೆ ಕಾಸ್ಟು ಇದ್ರ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ದೀನಿ, ಬನ್ನಿ ಹಾಗಾದರೆ ನೋಡೋಣ. ಸೊ ಹಲೋ ಫ್ರೆಂಡ್ಸ್, ನಾನು ಬೆಳಗ್ಗೆ ಏನು ವೀಡಿಯೋ ಮಾಡಿದ್ದೆ ಅದರಿಂದ ವಾಪಸ್ ಬಂದಿದ್ದೀನಿ. ಅಂದರೆ ನಾನು ಬೆಳಗ್ಗೆ ಒಂದು ಮೊಬೈಲನ್ನು ಸರಿ ಮಾಡಿಸ್ಕೊಂಬರ್ಬೇಕು ಅಂತ ಹೇಳ್ತಿದ್ದಲ್ಲ, ಅಲ್ಲಿಂದ ಇವಾಗ ಸದ್ಯಕ್ಕೆ ಎರಡು ಮೊಬೈಲ್ಗಳನ್ನು ಸರಿ ಮಾಡಿಸ್ಕೊಂಬಂದಿದ್ದೀನಿ. ನಾನು ಬೆಳಗ್ಗೆ ತೋರಿಸ್ದಂಗೆ ಇದು ಬಂದು ವಿವೊ ಮೊಬೈಲು, ಈ ಒಂದು ಮೊಬೈಲ್ಗೆ ಡಿಸ್ಪ್ಲೇ ಹೋಗಿತ್ತು, ಒಡೆದೋಗಿರೋದು ಕಾಣಿಸ್ತಾ ಇತ್ತು ಅನ್ನೋ ಬೆಳಗ್ಗೆ. ನೋಡ್ಬೋದು ಇವಾಗೆಲ್ಲ ಕ್ಲಿಯರ್ ಮಾಡಿಸ್ಕೊಂಬಂದಿದ್ದೀನಿ, ಪೂರ್ತಿ ಎಲ್ಲ ಕ್ಲಿಯರ್ ಮಾಡಿಸ್ಕೊಂಬಂದಿದ್ದೀನಿ. ನೋಡ್ಬೋದು ಇಲ್ಲಿ ಇವಾಗ ನೋಡಿ ಮೊಬೈಲು ಫುಲ್ಲು ಟಚ್ ಎಲ್ಲ ಕ್ಲೀನಾಗಿ ವರ್ಕ್ ಆಗ್ತಾ ಇದೆ, ಡಿಸ್ಪ್ಲೇ ಟಚ್ಚು ಎಲ್ಲ ಕ್ಲೀನಾಗಿ ವರ್ಕ್ ಆಗ್ತಾ ಇದೆ. ನೋಡ್ಬೋದು ಇಲ್ಲಿ. ಸೊ ಈ ಒಂದು ಮೊಬೈಲನ್ನು ಇವಾಗ ರೆಡಿ ಮಾಡಿಸ್ಕೊಂಬಂದಿದ್ದೀನಿ, ಹೇಳ್ತೀನಿ ಏನೇನು ಮಾಡಬೇಕು, ಡಿಸ್ಪ್ಲೇ ಹೋದರೆ ಎಷ್ಟಾಗುತ್ತೆ ಕಾಸ್ಟು ಇದ್ರ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ದೀನಿ ಈ ಒಂದು ವೀಡಿಯೋದಲ್ಲಿ. ಸೊ ಈ ಒಂದು ಮೊಬೈಲು ಬೆಳಗ್ಗೆ ತೋರಿಸ್ತಾ ಇರೋ, ಸ್ವಿಚ್ ಆನ್ ಆಗ್ತಾ ಇರಲಿಲ್ಲ, ಪವರ್ ಬಟನ್ ವರ್ಕ್ ಆಗ್ತಾ ಇರಲಿಲ್ಲ, ಇನ್ನೇನು ಪ್ರಾಬ್ಲಮ್ ಇರಲಿಲ್ಲ. ಸೊ ಇವಾಗ ನೋಡ್ಬೋದು ಇಲ್ಲಿ ಪವರ್ ಬಟನ್ನು ಈಸಿಯಾಗಿ ವರ್ಕ್ ಆಗ್ತಾ ಇದೆ, ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಈ ಒಂದು ಮೊಬೈಲ್ನ ಸರಿ ಮಾಡಿಸಿದ್ದೀನಿ. ಸೊ ಈ ಒಂದು ಮೊಬೈಲ್ಗೆ ಈ ಥರ ನಿಮ್ದೇನಾದರೂ ಆಗ್ತಾ ಇದೆ, ಪವರ್ ಬಟನ್ ಏನಾದರೂ ಹೋಗಿದೆ, ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ, ಏನು ವರ್ಕ್ ಆಗ್ತಾ ಇಲ್ಲ, ವಾಲ್ಯೂಮ್ ಬಟನ್ನು ಪವರ್ ಬಟನ್ ಇದೇನು ವರ್ಕ್ ಆಗ್ತಾ ಇಲ್ಲ ಅಂದರೂ ಕೂಡ ನಾನು ನಿಮಗೆ ಹೇಳ್ತೀನಿ ಯಾವ ಥರ ರೆಡಿ ಮಾಡಿಸ್ಬೇಕು, ಎಲ್ಲಿ ರೆಡಿ ಮಾಡಿಸ್ಬೇಕು, ಎಷ್ಟು ಕಾಸ್ಟ್ ಆಗುತ್ತೆ ಇದ್ರ ಬಗ್ಗೆ ಕೂಡ ಹೇಳ್ತಾ ಇದ್ದೀನಿ. ಆ್ಯಂಡ್ ಇಲ್ಲೊಂದು ಐಟಮ್ ಇದೆ, ಇದು ಬಂದು ಫ್ಲಿಪ್ಕವರು, ಇದನ್ನು ಕೂಡ ಅನ್ಬಾಕ್ಸ್ ಮಾಡೋಣ, ಇದ್ರ ಪ್ರೈಸ್ ಎಷ್ಟು ಇದ್ರ ಬಗ್ಗೆನೂ ತಿಳಿಸ್ತಾ ಇದ್ದೀನಿ. ಸೊ ನೋಡ್ಬೋದು ಸ್ನೇಹಿತರೆ, ಇವಾಗ ಈ ಒಂದು ಮೊಬೈಲ್ಗೆ ಡಿಸ್ಪ್ಲೇ ಹೋಗಿತ್ತು. ವಿವೊ ವೈಟ್ ವೆಲ್ ಇದು ಮೊಬೈಲ್ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ವಿವೊ ವೈಟ್ ವೆಲ್ ಮೊಬೈಲು. ಈ ಒಂದು ಮೊಬೈಲ್ಗೆ ಡಿಸ್ಪ್ಲೇ ಹೊಡೆದೋಗಿತ್ತು, ಎಲ್ಲಪ್ಪ ಅಂದರೆ ಈ ಎಡ್ಜಲ್ಲಿ ಹೊಡೆದೋಗ್ಬಿಟ್ಟು ಈ ಫುಲ್ಲು ಬ್ಲ್ಯಾಕ್ ಆಗಿತ್ತು, ಇದಿಷ್ಟು ಮಾತ್ರ. ಇದಿಷ್ಟು ಬ್ಲ್ಯಾಕ್ ಆಗೋಗ್ಬಿಟ್ಟು ಫುಲ್ಲು ಟಚ್ ಎಲ್ಲೂ ಕರೆಕ್ಟಾಗಿ ವರ್ಕ್ ಆಗ್ತಾ ಇರಲಿಲ್ಲ. ಸೊ ಇದರಲ್ಲಿ ಟಚ್ಚು ಡಿಸ್ಪ್ಲೇ ಎರಡು ಹೋಗಿತ್ತು, ವಿತ್ ಫ್ರೇಮ್ ಏನು ಹೋಗಿರಲಿಲ್ಲ, ಒಡೆದೋಗಿಲ್ಲ ಫ್ರೇಮ್ ಎಲ್ಲ. ನೋಡ್ಬೋದು ಇಲ್ಲಿ ಕರೆಕ್ಟಾಗಿದೆ, ಮೆಟಾಲಿಕ್ ಫ್ರೇಮ್ ಅಲ್ಲ ಇದು, ಪ್ಲಾಸ್ಟಿಕ್ ಫ್ರೇಮು, ಆದರೂ ಕೂಡ ಒಡೆದೋಗಿಲ್ಲ, ಮೊಬೈಲ್ ಹಿಂಬಿದ್ದಿತ್ತು ಸೊ ಒಡೆದೋಗಿಲ್ಲ. ಇವಾಗ ಇದ್ರ ಮೇಲೆ 5D ಟೆಂಪರ್ ಗ್ಲಾಸನ್ನು ಹಾಕಿದ್ದಾರೆ. ಇದಕ್ಕೇನಾದರೂ ಡಿಸ್ಪ್ಲೇ ಹೋಗಿದೆ ನಿಮ್ಮ ಹತ್ರ, ವೈ 12, ವೈ 15, ವೈ 17 ಯಾವುದೇ ಒಂದು ಮೊಬೈಲ್ ಇದೆ ಅಂದರೂ ಕೂಡ ಇದೇ ಒಂದು ಸೈಜಲ್ಲಿ ಬರುತ್ತೆ, ಇದೇ ಒಂದು ಡಿಸ್ಪ್ಲೇನೇ ಹಾಕೋದು, ಇದಕ್ಕೆ ಹಾಕಿರುವಂಥ ಡಿಸ್ಪ್ಲೇನೇ ಹಾಕ್ತಾರೆ, ಯಾವುದೇ ಒಂದು ಮೊಬೈಲ್ ಇದ್ರೂ ಕೂಡ ಇದೇ ಒಂದು ಡಿಸ್ಪ್ಲೇನ ಹಾಕ್ತಾರೆ. ನೀವೇನಾದರೂ ಡಿಸ್ಪ್ಲೇ ಹೊಡೆದೋಗಿದ ತಕ್ಷಣ ಏನಪ್ಪ ಮಾಡಬೇಕು ಅಂದರೆ, ಈ ಒಂದು ಮೊಬೈಲ್ಗೆ ನೀವೇನು ಮಾಡೋದಕ್ಕಾಗಲ್ಲ, ಸ್ವಿಚ್ ಆಫ್ ಮಾಡಿಬಿಟ್ಟು ಸೈಡ್ ಇಡಬೇಕು, ಬಿಟ್ಟರೆ ಈ ಒಂದು ಮೊಬೈಲನ್ನ ಸಿಮ್ ಬಿಚ್ಕೊಂಡು ಸೈಡಲ್ಲಿ ಬಿಸಾಕಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ನೀವು ನಾನೇ ಡಿಸ್ಪ್ಲೇನ ಹಾಕೊಂಡ್ಬಿಡ್ತೀನಿ, ಟಚ್ಚನ್ನು ಹಾಕೊಂಡ್ಬಿಡ್ತೀನಿ, ಬೇರೆ ಮೊಬೈಲಲ್ಲಿ ಕಿತ್ಬಿಟ್ಟು ಡಿಸ್ಪ್ಲೇ ಹಾಕೊತೀನಿ, ಇಲ್ಲ ಎಸ್ ಪಿ ರೋಡ್ಗೆ ತಂದು ಹೋಗಿ ತಂದ್ಬಿಟ್ಟು ನಾನೇ ಹಾಕೊತೀನಿ, ಯಾವುದು ಕೂಡ ವರ್ಕೌಟ್ ಆಗಲ್ಲ ಸ್ನೇಹಿತರೆ. ಸೊ ಎಸ್ ಪಿ ರೋಡ್ ಬಗ್ಗೆ ಮುಂದೆ ಮಾತಾಡ್ತೀನಿ, ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಅದಕ್ಕೂ ಮೊದಲೇ ಈ ಒಂದು ಡಿಸ್ಪ್ಲೇಗೆ ಎಷ್ಟು ಕಾಸ್ಟ್ ಆಗುತ್ತೆ ಎಲ್ಲ ಹಾಕ್ಸ್ಬೇಕು ಇದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಿಮಗೆ ಗೊತ್ತಿರೋರ ಹತ್ರ ಈ ಒಂದು ಡಿಸ್ಪ್ಲೇನ ಹಾಕ್ಸ್ಕೊಂಡ್ರೆ ತುಂಬ ಒಳ್ಳೆಯದು, ಬೇಗನೆ ಹಾಕ್ಕೊಡ್ತಾರೆ. ಅಂದರೆ ಇವತ್ತು ನಾನು ಬೆಳಗ್ಗೆ ಕೊಟ್ಟೆ, ಮಧ್ಯಾಹ್ನಷ್ಟರಲ್ಲಿ ನನ್ನ ಫೋನ್ ರೆಡಿ ಆಗಿತ್ತು, ಸೊ ಸಾಯಂಕಾಲ ಹೋಗಿ ನಾನು ಕಲೆಕ್ಟ್ ಮಾಡ್ಕೊಂಡು ವಾಪಸ್ ಬಂದಿದ್ದೀನಿ. ಸೊ ಬೆಳಗ್ಗೆ ಬೆಳಗ್ಗೆ ಅಂದರೆ ನಾನು ಕೊಟ್ಟಿತ್ತು ಒಂದು 12 ಗಂಟೆ ಹಂಗೆ, ಒಂದು 3 ಗಂಟೆ ಹಂಗೆಲ್ಲ ಫೋನ್ ರೆಡಿ ಮಾಡಿತ್ತು, ರೆಡಿ ಆಗೋಗ್ಬಿಟ್ಟಿತ್ತು ಫೋನು. ಸೊ ಗ್ಲೂ ಹಾಕೋಗ್ಬಿಟ್ಟು ಗ್ಲೂ ಹಾಕಿ ಫುಲ್ಲು ಎಲ್ಲ ಫಿಟ್ ಆಗಿದೆ. ನೋಡ್ಬೋದು ಎಲ್ಲೂ ಕೂಡ ಒಂಚೂರು ಏನೂ ಕೂಡ ಓಪನ್ ಆಗೋ ಥರ ಕಾಣಿಸ್ತಾ ಇಲ್ಲ, ಎಲ್ಲದರಲ್ಲೂ ಕೂಡ ಫಿಟ್ ಮಾಡಿದ್ದಾರೆ. ಹಂಗೆ ನಮ್ಗೆ ಗೊತ್ತಿರೋರ ಹತ್ರ ಮಾಡಿಸ್ಕೊಬೇಕು. ಸೊ ಈ ಒಂದು ಡಿಸ್ಪ್ಲೇಗೆ ಎಷ್ಟಾಯ್ತಪ್ಪ ಅಂದರೆ, ನನಗೆ ಬಂದ್ಬಿಟ್ಟು 2,500 ಆಯಿತು. ನಿಮ್ಗೇನಾದರೂ ವೈ 12, ವೈ 17 ಈ ಥರ ಯಾವುದೇ ಒಂದು ಮೊಬೈಲ್ ಇದೆ ಅಂದರೂ ಕೂಡ ಸೇಮ್ ಕಾಸ್ಟ್ ಆಗುತ್ತೆ. ಈ ವೈ 12, ವೈ 17 ಬಿಡಿ, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇರಲ್ವಲ್ಲ, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇಲ್ಲದೆ ಒಂದು 5.5 ಇಂಚಿಂದ ಹಿಡಿದ್ಬಿಟ್ಟು ಒಂದು 6 ಇಂಚಸ್ನವರೆಗೂ ಎಲ್ಲ ಒಂದು ಡಿಸ್ಪ್ಲೇಗೂ ಕೂಡ ಒಂದು 2,500 ರಿಂದ 2,500 ರವರೆಗಡೆ ಪೂರ್ತಿ ಮುಗ್ದೋಗ್ಬಿಡುತ್ತೆ. ಫುಲ್ ಡಿಸ್ಪ್ಲೇನೇ ರೆಡಿ ಆಗೋಗ್ಬಿಡುತ್ತೆ, ಅದು ಫುಲ್ಲು ನಿಮ್ಮ ಮೊಬೈಲನ್ನೇ ರೆಡಿ ಮಾಡ್ಕೊಡ್ತಾರೆ. ಬ್ಯಾಕ್ ಕೇಸು ಯಾವುದು ಕೂಡ ಡ್ಯಾಮೇಜ್ ಆಗಿಲ್ಲ ನಿಮಗೆ, ವಿತೌಟ್ ಫ್ರೇಮ್ ಬರೀ ಡಿಸ್ಪ್ಲೇ ಟಚ್ಚು ಆ್ಯಂಡ್ ಡಿಸ್ಪ್ಲೇ ಆ್ಯಂಡ್ ಮೇಲ್ಗಡೆ ಟೆಂಪರ್ ಗ್ಲಾಸ್ ಹಾಕ್ಕೊಡ್ತಾರೆ 2,500 ರೂಪಾಯಿಗೆ. ಇನ್ನು ಆಮೋಲೆಡ್ ಸ್ಕ್ರೀನ್ ಬಂತು ಅಂದರೆ ಅದಕ್ಕೆ ಒಂದು 4,500 ರಿಂದ 4,500 ರವರೆಗೆ ಆಗುತ್ತೆ. ಇನ್ನು ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟಿಗೆ ಬಂತು ಅಂದರೆ ಅದು ಆಮೋಲೆಡ್ ಸ್ಕ್ರೀನೇ, ಅದಕ್ಕೂ ಕೂಡ ಒಂದು 4,500 ಆಮೋಲೆಡ್ ಸ್ಕ್ರೀನ್ ಅಂದರೆ ನಿಮಗೆ ಒಂದು 3,000 ರಿಂದ ಸ್ಟಾರ್ಟ್ ಆಗೋಗ್ಬಿಟ್ಟು 3,500 ರವರೆಗೂ ಇರುತ್ತೆ. ಆ್ಯಂಡ್ ರಿಫ್ರೆಶ್ ರೇಟ್ಗಳ ಮೇಲೂ ಕೂಡ ಒಂದು ಮ್ಯಾಟ್ರ್ ಆಗುತ್ತೆ. ಡಿಸ್ಪ್ಲೇನ ಹಾಕ್ಸ್ಕೊಳ್ಳೋದು ನಿಮ್ಮ ಒಂದು ಮೊಬೈಲ್ಗೆ ಎಷ್ಟು ರಿಫ್ರೆಶ್ ರೇಟ್ ಇದೆ ಇದ್ರ ಬಗ್ಗೆ ಕೂಡ ಮ್ಯಾಟ್ರ್ ಆಗುತ್ತೆ.
ಒಂದು ನಿಮ್ಮ ಮೊಬೈಲ್ಗೆ ಏನಾದರೂ 90 Hz 120 Hz ಈ ಥರ ಇತ್ತು ಅಂದರೆ ನಿಮ್ಮ ಒಂದು ಮೊಬೈಲ್ ಡಿಸ್ಪ್ಲೇನ ಸ್ಟಾರ್ಟೇನೆ ಒಂದು ಮೂರುವರೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾರ್ಮಲ್ ಮೊಬೈಲನ್ನು ಯೂಸ್ ಮಾಡ್ತಾ ಇದ್ದೀರಾ, ನಿಮಗೆ ಮೊಬೈಲ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ನೀವು ಅಂಗಡಿಲಿ ಕೇಳಿದ್ರೆ ಹೇಳ್ತಾರೆ, ಪ್ಲಸ್ ಆನ್ಲೈನಲ್ಲಿ ತೋರಿಸುವಂಥ ಪ್ರೈಸ್ಗಳನ್ನು ನಂಬ್ಕೊಳ್ಳೋಕೆ ಹೋಗ್ಬಿಡಿ. ಯಾಕಂದರೆ ಈ ಒಂದು ಮೊಬೈಲ್ಗೆ 1.5 ಸಾವಿರ ರೂಪಾಯಿ ಏನೋ ಡಿಸ್ಪ್ಲೇ ತೋರಿಸಿದ್ರು ಒಂದರಲ್ಲಿ, ಕೆಲವೊಂದು ವೆಬ್ಸೈಟ್ಗಳಲ್ಲಿ, ಇನ್ನು ಕೆಲವು ವೆಬ್ಸೈಟ್ಗಳಲ್ಲಿ. ಒಂದು ವಿವೋ ಅಫಿಷಿಯಲ್ ವೆಬ್ಸೈಟಲ್ಲಿ ನಾನು ನೋಡಿದಾಗ ಒಂದು 4,000 ಈ ಒಂದು ಮೊಬೈಲ್ಗೆ ಡಿಸ್ಪ್ಲೇನ ತೋರಿಸಿದ್ರು, ಒಂದು ಟಚ್ ಡಿಸ್ಪ್ಲೇಯನ್ನು ಕಾಂಬೋ, ಇವೆರಡು ಕಾಂಬೋವನ್ನು ತೋರಿಸಿದ್ರು. ಸೊ ಅದನ್ನು ಆನ್ಲೈನಲ್ಲಿ ತೋರಿಸೋದನ್ನು ನಂಬ್ಕೊಳ್ಳೋಕೆ ಹೋಗ್ಬೇಡಿ, ಅದು ಅಷ್ಟು ಪ್ರೈಸ್ ಇರಲ್ಲ. ಸೊ ನೀವು ಒಂದ್ಸಲ ಅಂಗಡಿಲಿ ಹೋಗ್ಬಿಟ್ಟು ಕೇಳಿದ್ರೆ ಗೊತ್ತಾಗುತ್ತೆ. ಯಾವುದೇ ಒಂದು ಮೊಬೈಲ್ ಆದ್ರೂ ಕೂಡ ಒಂದು ಡಿಸ್ಪ್ಲೇ, ನಾರ್ಮಲ್ ಒಂದು ಡಿಸ್ಪ್ಲೇನ ಹಾಕ್ತೀವಿ ಒಂದು 6 ಇಂಚಿನ ಒಳಗಡೆ ಅಂದರೆ ನಿಮಗೆ 2,000 ರಿಂದ 2,500 ಒಳಗಡೆ ಆಗುತ್ತೆ. ಆ್ಯಂಡ್ ಈ ಒಂದು ಮೊಬೈಲ್ಗೆ ಏನಾಗಿತ್ತಪ್ಪ ಅಂದರೆ ಟಚ್ಚು, ಈ ಒಂದು ಬಟನ್ಗಳಿದೆ ನೋಡಿ, ಈ ಒಂದು ಬಟನ್ ಸ್ಟ್ರಿಪ್ ಕಿತ್ತೋಗ್ಬಿಟ್ಟಿತ್ತು. ನೋಡ್ಬೋದು ಇಲ್ಲಿ ಬಟನ್ ಪೂರ್ತಿಯಾಗಿ ವರ್ಕ್ ಆಗ್ತಾ ಇದೆ, ಎಲ್ಲ ಒಂದು ಬಟನ್, 3 ಬಟನ್ಗಳು ಕೂಡ ವರ್ಕ್ ಆಗುತ್ತೆ. ಸೊ ಈ ಥರ ಇದಕ್ಕೆ ಏನಪ್ಪ ಮಾಡಿದೆ ಅಂದರೆ ಇದಕ್ಕೆ ಎಷ್ಟಾಯಿತು ಅಂದರೆ ಕಾಸ್ಟ್ ಒಂದು 400 ರೂಪಾಯಿ ಆಯಿತು. ಈ ಒಂದು ಬಟನ್ಗೆ ಒಂದು 3 ಬಟನನ್ನು ಹಾಕ್ಕೊಡ್ತಾರೆ, 400 ರೂಪಾಯಿ ಆಯಿತು. ಸೊ 3 ಬಟನ್ ಹೋಗಿತ್ತು, ಬಿಚ್ಚಿಬಿಟ್ಟು ನೀವೇ ಆರಾಮಾಗಿ ತಂದು ಹಾಕ್ಕೊಬೋದು. ಒಂದು ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಮೊಬೈಲ್ ಬಗ್ಗೆ ಇತ್ತು ಅಂದರೆ ಯಾವ ಯಾವ ಸ್ಟ್ರಿಪ್ಪನ್ನು ಬಿಚ್ಚಬೇಕು, ಯಾವ ಯಾವ ಡಿಸ್ಪ್ಲೇದು ಯಾವ ಸ್ಟ್ರಿಪ್ ಇರುತ್ತೆ, ಬ್ಯಾಟ್ರಿದು ಯಾವ ಸ್ಟ್ರಿಪ್ ಇರುತ್ತೆ, ಇದ್ರ ಬಗ್ಗೆ ಎಲ್ಲ ಗೊತ್ತಿತ್ತು ಅಂದರೆ ಇಲ್ಲ ನನ್ನ ವೀಡಿಯೋದಲ್ಲೂ ಇದೆ, ಅದನ್ನು ನನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ, ಲಿಂಕನ್ನು ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಸೊ ಆ ಥರ ನಿಮಗೇನಾದರೂ ಮೊಬೈಲ್ ಬಗ್ಗೆ ಕಾಮನ್ ಸೆನ್ಸ್ ಇತ್ತು ಅಂದರೆ ನೀವೇ ಬಿಚ್ಚಿಬಿಟ್ಟು ತೊಗೊಬಂದು ಹಾಕ್ಕೋಬೋದು, ಅವಾಗ ಇನ್ನೂ ಕಮ್ಮಿ ಆಗುತ್ತೆ. ಯಾಕಪ್ಪ ಅಂದರೆ ಇದು 350 ರೂಪಾಯಿಗೆ ಸ್ಟ್ರಿಪ್ ಸಿಕ್ಬಿಡುತ್ತೆ, 50 ರೂಪಾಯಿ ಸರ್ವಿಸ್ ಚಾರ್ಜ್ ತೊಗೊಂತಾರೆ. ಸೊ ಹಾಗಾಗಿ ಇದನ್ನು ಕೂಡ ಹಾಕ್ಸ್ಕೊಬೋದು. ನಾನು ಮೇಲ್ಗಡೆ ಒಂದು ಟೆಂಪರ್ ಗ್ಲಾಸ್ ಹಾಕ್ಸಿದ್ದೀನಿ, ಅದು ಬಂದು 100 ರೂಪಾಯಿ. ಟೆಂಪರ್ ಗ್ಲಾಸ್ ಎಲ್ಲ ಬೆಳಗ್ಗೆ ತೋರಿಸ್ತಾ ಹೊಡೆದೋಗ್ಬಿಟ್ಟಿತ್ತು, ಇವಾಗ ಹೊಸದು ಹಾಕ್ಸಿದ್ದೀನಿ, ಅದು ಬಂದು 100 ರೂಪಾಯಿ, ಇದೊಂದು 450 ರೂಪಾಯಿ ಆಯಿತು. ಇದಿಷ್ಟು. ಆ್ಯಂಡ್ ಇಲ್ಲಿ ಬಂದಿರುವಂಥ ಫ್ಲಿಪ್ ಕವರನ್ನು ಅನ್ಬಾಕ್ಸಿಂಗ್ ಮಾಡೋಣ. ಅನ್ಬಾಕ್ಸಿಂಗ್ ಎಂಥದೂ ಇಲ್ಲ, ಸೊ ಸುಮ್ಮನೆ ಅದು ಅನ್ಬಾಕ್ಸ್ ಮಾಡಾಗಲೇ ನಾನೇ ಎಲ್ಲ ಹಾಕ್ಬಿಟ್ಟು ನೋಡ್ಕೊಂಡಿದ್ದೀನಿ. ಸುಮ್ಮನೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ಅಷ್ಟೇ, ಇದಕ್ಕೆ ಎಷ್ಟು ಕಷ್ಟ ಆಯಿತು ಅಂತಲೂ ಕೂಡ ಹೇಳ್ತೀನಿ. ನೋಡ್ಬೋದು ಇದ್ಯಾವುದೋ ಕೋಝಿ ಅಂತೇನೋ ಬ್ರ್ಯಾಂಡಿಂಗ್ ಇದೆ. ಸೊ ಅದೋ ಲೋಕಲ್ ಕಂಪ್ನಿ ಇದೆ, ಫ್ಲಿಪ್ ಕವರು. ಅನ್ಬಾಕ್ಸಿಂಗ್ ಇನ್ನೊಂದು ಕವರ್ ಕೊಟ್ಟಿದ್ದಾರೆ, ಕವರ್ ಮಾಡಿಸಾಕಿದ್ರೆ ಬಸ್ಸು ಬೇರೆ ಏನಿಲ್ಲ. ಹಿಂಗೆ ತೆಗೆದು ಹಿಂಗೆ ತೆಗೆದ್ರೆ ಇದೆ, ಇಲ್ಲೊಂದು ವ್ಯಾಲೆಟ್, ಇಲ್ಲೊಂದು ಫೋಟೋ ಹಾಕ್ಕೊಂಬೋದು ನೀವು. ನೋಡ್ಬೋದು ಇಲ್ಲಿ ಒಂದು ಫ್ಲಿಪ್ ಕವರ್ಗೆ ಇಲ್ಲೊಂದು ಫೋಟೋನೂ ಹಾಕ್ಕೊಬೋದು ನೀವು, ಯಾವುದೋ ಮೊಬೈಲ್ ಅಂತ ಗೊತ್ತಾಗಲಿ ಅಂತ. ಇಲ್ಲೊಂದು ವ್ಯಾಲೆಟ್ ಇದೆ, ದುಡ್ಡಿಕೊಬೋದು, ಇಲ್ಲ ಏನಾದರೂ ATM ಕಾರ್ಡ್ ಏನಾದರೂ ಇಟ್ಕೊಬೋದು. ಸೊ ಇದಿಷ್ಟು ಒಂದು ವ್ಯಾಲೆಟಲ್ಲಿದೆ. ಆ್ಯಂಡ್ ಹಿಂಗೆ ಇದನ್ನ ಇಟ್ಕೊಂಡು ಫಿಲಮ್ ಕೂಡ ನೋಡ್ಬೋದು ನೀವು. ಹಿಂಗೆ ಮೊಬೈಲ್ ಹಾಕ್ಬಿಟ್ಟು ತೋರಿಸ್ತೀನಿ, ಒಂದು ಸ್ಪಾಂಜ್ ಕೊಟ್ಟಿದ್ದಾರೆ. ಸೊ ಒಂದು ಸಿಮ್ ಇಂಜೆಕ್ಟರ್ ಟೂಲ್ನು ಕೊಟ್ಟಿದ್ದಾರೆ, ಇದರಲ್ಲೇ ಇನ್ಬಿಲ್ಟ್ ಸಿಮ್ ಇಂಜೆಕ್ಟರ್ ಟೂಲ್ ಕೊಟ್ಟಿದ್ದಾರೆ. ಒಳ್ಳೆ ವಿಷಯ, ಸಿಮ್ ಇಂಜೆಕ್ಟರ್ ಟೂಲ್ ಅಥವಾ ಹಾಕೋದಕ್ಕೆ ಜಾಗ ಅಂತಲೇ ಗೊತ್ತಾಗ್ತಿಲ್ಲಪ್ಪ. ಸಿಮ್ ಇಂಜೆಕ್ಟರ್ ಟೂಲೇ ಹಾಕೋದಕ್ಕೆ ಜಾಗ ಅಲ್ಲ, ಹಾಕೋದಕ್ಕೆ ಜಾಗ ಬಿತ್ತು ಅದರೊಳಗೆ ಒಂದು ಸಿಮ್ ಇಂಜೆಕ್ಟರ್ ಟೂಲನ್ನು ಕೊಟ್ಟಿದ್ದಾರೆ. ಪೌಚಲ್ಲಿ ನಿಮಗೆ ಸಿಮ್ ಇಂಜೆಕ್ಟರ್ ಟೂಲ್ಗೆ ಈ ಒಂದು ಟೂಲ್ಗೆ ಆಗಷ್ಟು ಮಾತ್ರ ಜಾಗನ ಕೊಟ್ಟಿದ್ದಾರೆ, ಬೇರೆ ಯಾವುದು ಸಿಮ್ ಇಂಜೆಕ್ಟರ್ ಟೂಲನ್ನು ಇಟ್ಕೊಳ್ಳೋಕ್ಕಾಗಲ್ಲ ಇದರಲ್ಲಿ. ಸೊ ಈ ಒಂದು ಸಿಮ್ ಇಂಜೆಕ್ಟರ್ ಟೂಲನ್ನು ಮಾತ್ರ ಇಟ್ಕೊಬೋದು. ಆ್ಯಂಡ್ ಇಲ್ಲೊಂದು ಮೆಮೊರಿ ಕಾರ್ಡು ಮತ್ತು ಸಿಮ್ಮನ್ನು ಇಟ್ಕೊಳ್ಳೋದಕ್ಕೆ ಒಂದು ಸ್ಲ್ಯಾಟನ್ನು ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಕೊಟ್ಟಿದ್ದಕ್ಕೂ ದುಡ್ಡು ಲಾಸ್ ಆಗಿಲ್ಲ ಅನ್ಕೊಬೋದು. ಚೆನ್ನಾಗಿದೆ ಇರುವಂಥರ. ನೀವು ತೊಗೊಳ್ಳೋದಾದರೆ ಕೋಝಿ ಅಂತ ಹೇಳಿಬಿಟ್ಟು ಹುಡುಕಿ ನೀವು ತೊಗೊಬೋದು ಆರಾಮ ಆನ್ಲೈನಲ್ಲೂ. ಸೊ ಚೆನ್ನಾಗಿದೆ ಪೌಚು, ಮೊಬೈಲನ್ನು ಹಾಕಿದ್ರು ಕೂಡ ಚೆನ್ನಾಗಿದೆ. ಒಂದು ಒಳ್ಳೆ ಸ್ಟ್ರಾಂಗಾಗಿ ಕೂತ್ಕೊಡುತ್ತೆ ಮೊಬೈಲು ನೋಡಿ, ಎಲ್ಲೂ ಕೂಡ ಬೀಳಲ್ಲ ಮೊಬೈಲು, ತುಂಬಾ ಸ್ಟ್ರಾಂಗಾಗಿ ಕೂತ್ಕೊಡುತ್ತೆ. ತುಂಬಾ ರಬ್ಬರ್ ಪೂಚು ತುಂಬಾ ಸ್ಟ್ರಾಂಗಾಗಿದೆ, ಚೆನ್ನಾಗಿದೆ ರಬ್ಬರ್ ಪೂಚು. ಒಂದು ಬಟನ್ ಕೊಟ್ಟಿದ್ದಾರೆ. ಇದಕ್ಕೆ ಎಷ್ಟಾಯ್ತಪ್ಪ ಅಂದರೆ ಈ ಒಂದು ಫ್ಲಿಪ್ ಕವರ್ಗೆ ಎಷ್ಟಾಯ್ತಪ್ಪ ಅಂದರೆ ಈ ಒಂದು ಫ್ಲಿಪ್ ಕವರ್ ಬಂದುಬಿಟ್ಟು ಸುಮಾರು 200-300 ರೂಪಾಯಿ ಬಾಕ್ಸ್ ಮೇಲೆ ಹಾಕಿದ್ದಾರೆ. ನೋಡ್ಬೋದು ನಿಮ್ಗೆ ಇಲ್ಲಿ ಇಲ್ಲಾಕಿದ್ರೆ ಇಲ್ಲಾಕಿದ್ರೆ ಸೈಡಲ್ಲಿ. ಅಂಗಡಿಯವ್ರು ಬಂದು ಇದಕ್ಕೆ ಒಂದು 270 ರೂಪಾಯಿ ಹೇಳ್ತಾರೆ, ನಾನೊಂದು 250 ರೂಪಾಯಿ ಕೊಟ್ಟು ತೊಗೊಂಬಂದಿದ್ದೀನಿ. ತುಂಬಾ ಒಳ್ಳೆ ಚೆನ್ನಾಗಿದೆ, ಒಂದು ಒಳ್ಳೆ ಕ್ವಾಲಿಟಿ ಫ್ಲಿಪ್ ಕವರು. ಮೊಬೈಲ್ ಬಿದ್ರೂ ಏನಾಗಲ್ಲ ಇದರಲ್ಲಿ, ಆರಾಮಾಗಿ ಯೂಸ್ ಮಾಡ್ಕೊಬೋದು. ಒಂದು ನಿಮ್ಮ ಒಂದು ಅಪ್ಪ ಅಮ್ಮ ಏನಾದರೂ ಮೊಬೈಲ್ ಯೂಸ್ ಮಾಡ್ತಿದ್ದಾರೆ ಅಂದರೆ ಇದನ್ನು ಆರಾಮಾಗಿ ಕೊಡಿಸಿ ಅವ್ರಿಗೆ, ಆರಾಮಾಗಿ ಯೂಸ್ ಮಾಡ್ಕೊತಾರೆ. ನೀವು ನಾರ್ಮಲಾಗಿ ಒಂದು ಡಿಸ್ಪ್ಲೇ ಹಾಕ್ತೀರಾ ಅಂದರೆ 2-2.5 ಆಗುತ್ತೆ. ಆಮ್ಯುಲೆಟ್ ಪ್ಯಾನಲ್ ಹಾಕ್ತೀರಾ ಅಂದರೆ 3-4 ಆಗುತ್ತೆ. ಒಂದು ನಾರ್ಮಲಾಗಿ ಒಂದು ಬಟನ್ ಹಾಕ್ತೀರಾ ಅಂದರೆ ಒಂದು 500 ರೂಪಾಯಿ ಅರೌಂಡ್ ಇಟ್ಕೊಂಡ್ಬಿಡಿ, ಒಂದು 500 ರೂಪಾಯಿ ಆಗುತ್ತೆ. ಸೊ ಇದಿಷ್ಟು ಈ ಒಂದು ಕಾಸ್ಟ್ಗಳ ಬಗ್ಗೆ. ಯಾವ ಯಾವ ಒಂದು ಸರ್ವಿಸ್ ಕಾಸ್ಟ್ ಎಷ್ಟಾಗುತ್ತೆ ಅಂತ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಇವ್ರೆ ಎಷ್ಟಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇವ್ರನ್ನು ಮಾಡೋಕ್ಕಾಗಿದೆ. ಧನ್ಯವಾದಗಳು, ಸುಬ್ಬಿನ ಬೈ ಫ್ರೆಂಡ್.